ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದು ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮತ್ತೆ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಸಿದ್ದರಾಮಯ್ಯನವರ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು ಶಬ್ದಗಳು. ನೋಡಿ, ಸಂಘ ಪರಿವಾರ, ಆರ್ ಎಸ್ ಎಸ್ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಗೋರಕ್ಷ ಸಮಿತಿ ಇರ್ಬೋದು, ಇವೆಲ್ಲವೂ ಭಾರತ ಮಾತೆಯ ಗೌರವವನ್ನು ಉಳಿಸ್ತಕ್ಕಂಥ ಸಂಸ್ಥೆಗಳು, ಸಂಘಗಳು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ಬಗ್ಗೆ ಲಘುವಾಗಿ ಮಾತಾಡಿದರೆ, ರಾಹುಲ್ ಗಾಂಧಿಯವ್ರನ್ನ ಸೋನಿಯಾ ಗಾಂಧಿಯವ್ರ ಮೆಚ್ಚಕ್ಕೋಸ್ಕರ ಈಗ ಪ್ರಿಯಾಂಕ ಒಬ್ಬರು ಎಂಟ್ರಿ ಆಗಿದ್ದಾರೆ ಅವರಿಗೆಲ್ಲ, ಈಗ ಇವ್ರನ್ನೆಲ್ಲ ಮೆಚ್ಚಕ್ಕೋಸ್ಕರ ಬಿಜೆಪಿ ಬಗ್ಗೆ, ಸಂಘ ಪರಿವಾರದ ಬಗ್ಗೆ, ಮೋದಿಯವ್ರ ಬಗ್ಗೆ ಬಹಳ ಹಗುರ ಮಾತಾಡ್ತಿದ್ದಾರೆ. ಸಿಳ್ಳಿ ನಾಯಿಗಳು. ನೋಡಿ, ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಾಯಿಗಿರ್ತಕ್ಕಂಥ ನಿಯತ್ತು ಬೇರೆಯವ್ರಿಗಿಲ್ಲ. ಮನೆ ಮಾಲೀಕ ನಾಯಿಗೆ ಅನ್ನ ಹಾಕಿದರೆ ಎಂಥ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಮನೆ ಮಾಲೀಕರನ್ನು ಉಳಿಸುತ್ತೆ ಇಲ್ಲಿ ನಾಯಿಗಳು. ಸಿದ್ದರಾಮಯ್ಯ ಅಗ್ರವ ಮಾತಾಡಿದಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರು ನಾವು ಸುಮ್ಮನಿರೋಕ್ಕಾಗತ್ತ, ಕೈ ಕಟ್ಟು ಕೂರಕ್ಕಾಗತ್ತ? ನಾವು ಒಂದು ವಿಷಯದ ಆಧಾರದ ಮೇಲೆ ಮಾತಾಡ್ತೀವಿ, ನೀವು ಲಘುವಾಗಿ ಮಾತಾಡ್ತೀರಿ. ನಾಲಿಗೆ ಇದೆ ಅಂತೇಳಿ ಬೇಕಾಬಿಟ್ಟು ಮಾತಾಡಿದರೆ ಜನ ನಿಮ್ಮನ್ನು ಒಪ್ಪಲ್ಲ. ಈ ದೇಶದ ಜನ ಎರಡು ಬಾರಿ ಲೋಕಸಭೆಯಲ್ಲಿ ಅಡ್ರೆಸ್ಸೇ ಇಲ್ಲ ನಿಮಗೆ, ಯಾರು ಸಂಘ ಪರಿವಾರ ಬಗ್ಗೆ, ಬಿಜೆಪಿ ಬಗ್ಗೆ ಅಗುವ ಮಾತಾಡಿದ್ರು, ಮೋದಿಯವ್ರ ಬಗ್ಗೆ ಅಗುವ ಮಾತಾಡಿದ್ರು, ಈ ದೇಶದ ಜನ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಜನಾದೇಶ ಇದೆ. ದೇಶದಲ್ಲಿಯೂ ಭಾರತೀಯ ಜನತಾ ಪಾರ್ಟಿ, ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಇದೆ. ಮತ್ತೊಮ್ಮೆ 2023ಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಆ ಚಡ್ಡಿ ಮುಟ್ಟಿದ್ರೆ ಏನಾಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ ಸಂಘ ಪರಿವಾರ ಏನು ಹೇಳ್ಕೊಡುತ್ತೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಯಾರು ಮಾಡ್ತಾರೆ ಅಂಥವ್ರ ವಿರುದ್ಧ ಭಾರತ್ ಮಾತೆಗೆ ಜಯಂದರನ್ನ ಗೌರವಿಸುತ್ತೆ ಸಂಘ ಪರಿವಾರ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಥವಾ ಭಯೋತ್ಪಾದನೆ ಉಗ್ರಗಾಮಿಗಳು ಅಂಥವ್ರ ಬಗ್ಗೆ ನೀವು ಅಂಥವ್ರನ್ನ ಗೌರವಿಸ್ತೀರಿ, ನಿಮ್ಮ ಹೈಕಮಾಂಡ್ ಎಲ್ಲಿದೆ? ಹೈಕಮಾಂಡ್ ಕಾಂಗ್ರೆಸ್ ದೇಶದಲ್ಲಿ ಅಡ್ರೆಸ್ಸೇ ಇಲ್ಲ. ಹೈಕಮಾಂಡ್ ಲೋ ಆಗಿದೆ, ಸಂಪೂರ್ಣ ಬ್ಯಾಟ್ರಿ ಲೋ ಆಗಿದೆ, ಏನು ಉಳಿದಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ನೀವು ಇದೇ ರೀತಿ ಮಾತಾಡ್ತಿದ್ರೆ ಯಾವ ರೀತಿ ರಾಜ್ಯ ಜನ ದೇಶ ಜನ ಪಾಠ ಕಲಿಸಿದ್ರೆ ಸಿದ್ದರಾಮಯ್ಯನವರೇ ಅರ್ಥ ಮಾಡ್ಕೊಳ್ಬೇಕು. ಅದಿರುವ ನಾಲಿಗೆ ಅರಿಬಿಟ್ರೆ ಯಾವ ರೀತಿ ಜನ ನಿಮಗೆ ಪಾಠ ಕಲಿಸಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರ ಮನಸ್ಥಿತಿ ವಿಕೃತ ಆಗಿಬಿಟ್ಟಿದೆ, ಹತಾಶ ಮನೋಭಾವನೆ. ಭಾರತೀಯ ಜನತಾ ಪಾರ್ಟಿಲಿ ಒಗ್ಗಟ್ಟಿದೆ ನಿಮ್ಮಲ್ಲಿ. ಖರ್ಗೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವ್ರ ಗುಂಪು, ಮತ್ತೊಂದು ಕಡೆ ಪರಮೇಶ್ವರ್ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಇನ್ನೊಂದು ಕಡೆ ಗುಂಪು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಗ್ಬೇಕಂತ ಜಮೀರ್ ಅಹಮದ್ ಈ ಸಣ್ಣ ಪುಟ್ಟವ್ರು ಅವರು ಬಹುಪುರಕ್ಕೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದೇ ಗುಂಪುಗಳಿಲ್ಲ. ಈ ಎಲ್ಲ ಗುಂಪುಗಳು ನಿಮ್ಮನ್ನು ರಾಜಕೀಯ ಮುಗಿಸ್ತಾ ಸಿದ್ದರಾಮಯ್ಯನವರೇ, ಬಹುಶಃ ಕಾಂಗ್ರೆಸ್ನಲ್ಲಿ ನೀವೇ ನಿನ್ನ ಅಸಹಾಯಕತೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿರಿ. ಬಿಜೆಪಿಯಲ್ಲಿ ಸೀಳು ನಾಯಿಗಳು ಅಂತ ಹೇಳಿದರೆ ಆಯಿತು, ನಮಗೆ ನಿಯತ್ತಿದೆ, ಈ ದೇಶವನ್ನು ರಕ್ಷಣೆ ಮಾಡಬೇಕು, ನಮ್ಮ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು, ಅದಕ್ಕೋಸ್ಕರ ನಾವು ಸಂಘ ಪರಿವಾರನ ಡಿಫೆಂಡ್ ಮಾಡ್ಕೊಂತೀವಿ. ನಿಮ್ಮನ್ನ ಡಿಫೆಂಡ್ ಮಾಡೋಕ್ಕೆ ಕಾಂಗ್ರೆಸ್ನಲ್ಲಿ ಒಬ್ಬ ಶಾಸಕರಿಲ್ಲ. ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅರ್ಥ ಮಾಡ್ಕೊಳ್ರಿ. ನಿಮ್ಮನ್ನ ರಾಜಕೀಯವಾಗಿ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಸಿದ್ದರಾಮಯ್ಯನನ್ನ ಕೆಲವೊಂದು ಸರಿ ಫ್ರಂಟ್ ಲೈನ್ ತರ್ತಾರೆ. ಚುನಾವಣೆ ಆದಮೇಲೆ ನಿಮಗೆ ಇದೇ ಗುಂಪುಗಳು ನಿಮ್ಮನ್ನು ಮುಗಿಸ್ತಾ ರಾಜಕೀಯವಾಗಿ ನಾನು ಮರಿಬೇಡ್ರಿ, ಅದರ ಮಾತಾಡಬೇಡ್ರಿ. ಚಡ್ಡಿ ಚಡ್ಡಿ ಅಂತ ಹೇಳ್ತಿರಲ್ಲ, ಆ ಚಡ್ಡಿ ಸಂಸ್ಕೃತಿ ನಿಮಗೆ ಗೊತ್ತೇ ಇಲ್ಲ. ಬನ್ನಿ ಸಂಘದ ಸಂಘ ಪರಿವಾರ ಶಾಖೆಗಳು ಬೆಳಗ್ಗೆ ಏನು ಹೇಳ್ಕೊಡುತ್ತೆ, ಈ ಚಡ್ಡಿ ಬದಲಾಗಿ ಪ್ಯಾಂಟನ್ನು
ಸಂಘ ಪರಿವಾರ ಧರಿಸ್ತೇವೆ. ಈ ದೇಶಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋತೀವಿ. ನೀವು ಟಿಪ್ಪು ಜಯಂತಿ ಮಾಡಿರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡಿರಿ? ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ನೀವು ತಾನೆ. ಇದೇ ಉಗ್ರಗಾಮಿ ಮತ್ತು ಭಯೋತ್ಪಾದನೆ ಮಾಡ್ತಕ್ಕಂಥವ್ರನ್ನ ಒಳಗಡೆ ಭೇಟಿ ಆಗ್ತೀರಿ, ಆದರೆ ಭಾರತೀಯ ಜನತಾ ಪಾರ್ಟಿ ಈ ಉಗ್ರಗಾಮಿಗಳನ್ನ ಭಯೋತ್ಪಾದನೆ ಮಟ್ಟ ಹಾಕ್ತೀವಿ. ಕಾಶ್ಮೀರದಲ್ಲಿ ಭಾರತ ಮಾತೆಯ ಧ್ವಜ ಹಾರಿಸಿದಾಗ ಗುಂಡು ಹಾರಿಸಿದ್ಯಾರು? ನಿಮ್ಮ ಹೈಕಮಾಂಡ್ ತಾನೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ, ಭವ್ಯ ಮಂದಿರ ನಿರ್ಮಾಣ ಬೇಕಂದಾಗ ಯಾರು? ನೀವೇ ತಾನೇ ಅವತ್ತು ಗುಂಡಾರಿಸಿದ್ದು. ಹುಬ್ಬಳ್ಳಿ ಅಲ್ಲಿ ಏನು ಹೇಳ್ತೀರಿ? ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ, ಈದ್ಗ ಮೈದಾನ ಅಂತ ಹೇಳ್ತೀರಿ ನೀವು, ಅಲ್ಲಿ ನೀವೇ ತಾನೇ ಗುಂಡಾರಿಸಿದ್ದು. ಜನ ಮರ್ತಲ್ಲ ಸಿದ್ದರಾಮಯ್ಯನವರೇ, ನಿಮ್ಮನ್ನು ರಾಜಕೀಯವಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ಮೂಲೆಗುಂಪು ಮಾಡ್ತಾರೆ ನೋಡಿ. ನೀವೇ ಅಸಹಾಯಕತೆ ವ್ಯಕ್ತಪಡಿಸಿರಿ. ನನ್ನ ಜೊತೆಗೆ ಯಾರು ಬರ್ತಲ್ಲ, ನಾನು ಏಕಾಂಗಿಯಾಗಿದ್ದೀನಿ ಬಿಜೆಪಿಲಿ ನೋಡಿ, ಎಷ್ಟು ಒಗ್ಗಟ್ಟಿದೆ. ಇನ್ಮುಂದಾದರೂ ಈ ಸಂಘ ಪರಿವಾರದ ಒಂದು ಸಾರಿ ಶಾಖೆಗೆ ಆ ಚಡ್ಡಿ ಹಾಕ್ಕೆಂದು ಪ್ಯಾಂಟ್ ಹಾಕ್ಕೆಂದು ಬಂದು ಕೆಳಗಡೆ ಕೂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಬನ್ನಿ. ನಿಮಗೆ ಆಗ ಸಂಘದ ಮಾತು ಗೊತ್ತಾಗುತ್ತೆ. ಹೇಳಿ ಹೆಚ್ಚು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯ ನಿಮ್ಮ ಬಗ್ಗೆ ಗೌರವ ಇದೆ, ಆ ಗೌರವವನ್ನು ನೀವು ಕಡಿಮೆ ಮಾಡಿಕೊಳ್ಬಾರ್ದು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.